ಎಷ್ಟು ಮುಂತಾಗಿ ಮಲಗಿದ್ಯಾ ಪಾವನಿ. ಮನುಷ್ಯನ ಗುಣ ಎಂಥದ್ದು ಅಂತ ಗೊತ್ತಾಗೋದಕ್ಕೆ ಅವನು ಎಚ್ಚರವಾಗಿದ್ದಾಗ ನೋಡಬಾರ್ದು, ರಾತ್ರಿ ಮಲಗಿದ್ದಾಗ ನೋಡ್ಬೇಕಂತೆ. ಅವ್ರವ್ರ ಗುಣಕ್ಕೆ ತಕ್ಕ ಹಾಗೆ ಅವ್ರವ್ರ ಮುಖನೂ ಕಾಣಿಸ್ತಿರುತ್ತಂತೆ. ನನಗೆ ನಿನ್ನ ನೋಡ್ತಾ ಇದ್ರೆ ಚೆನ್ನಾಗಿ ಬೆಳೆದಿರೋ ಒಂದು ಪುಟ್ಟ ಮಗು ಥರ ಅನಿಸ್ತಿದ್ಯಾ. ನಿನ್ನಂಥವಳಿಗೆ ನನ್ನಂಥವ್ನು ಸಿಗಬಾರ್ದಾಗಿತ್ತು. ನನ್ನಂಥವನನ್ನು ನೀನು ಗಂಡ ಅಂತ ದೇವ್ರಂತ ಕನ್ಸಿಡರ್ ಮಾಡಬಾರ್ದಾಗಿತ್ತು. ಅಯ್ಯೋ ಬೆಳ್ಕರ್ದೆ, ನಮ್ಗೆ ಗೊತ್ತೇ ಆಗಿಲ್ಲ ನೋಡಿ. ಮೊದ್ಲಿದ್ದು ಮುಖ ತೊಳ್ಕೊಂಡು ಈಗ್ಲಾರ ಏನಾರ ಒಂದ್ ವ್ಯವಸ್ಥೆ ಮಾಡ್ಬೇಕು. ಕೂಲ್ ಕೂಲ್, ಆರಾಮಾಗಿರ್ಪ ಅವನಿ. ಮನ್ಸು ಮಾಡಿದ್ರೆ ಬೇರೆ ಯಾವ್ದಾದ್ರು ಕಾರು ಟ್ಯಾಕ್ಸಿನೋ ತರಿಸ್ಕೊಂಡು ಬೇರೆ ಇನ್ಯಾರನ್ನು ಬರೋದಕ್ಕೆ ಹೇಳಿ ಹತ್ರ ಇರೋ ಊರು ಲಾಡ್ಜು ಮನೆನೋ ಸೇರ್ಬೋದಾಗಿತ್ತು. ಆದರೆ ನೀನು ಕೇಳಿದಾಗೆ ಇದೊಂದು ರಾತ್ರಿ ನಿನ್ನ ಜೊತೆ ಕಳೆದಿದ್ದು, ಅದು ಹೀಗೆ ನಾವಿಬ್ಬರೇ ಕಾರಲ್ಲಿ ಕಾಲ ಕಳೆದಿದ್ದು, ಆಟ ಆಡಿದ್ದು, ತಿಂದಿದ್ದು, ತಿನ್ನಿಸಿದ್ದು, ಇದೆಲ್ಲ ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ನೆನಪಾಗೊಳ್ತಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಕೇಳ್ತೀರಾ? ಅದು ನನಗೆ ಇಲ್ಲಿ ಬಿಡಿ. ನೀನೇನು ಕೊಟ್ಟಿದ್ಯಾ ಅನ್ನೋದು ನಿನಗೆ ಗೊತ್ತಿಲ್ಲ ಪಾವನಿ, ಆದರೆ ಅದ್ರ ಬೆಲೆ ನನಗೆ ಗೊತ್ತಿದೆ. ಥ್ಯಾಂಕ್ಸ್ ಅಗೇನ್. ಈಗಲಾದರೂ ಮೆಕ್ಯಾನಿಕ್ನ ಕರೆಸಿ ರೆಡಿ ಮಾಡಿಸಿ ಹೊರಡೋಣವಾ? ಹಾಳಾದ್ದು ಮೊಬೈಲ್ ಚಾರ್ಜ್ ಇಲ್ಲ, ಹೋಗೋ ಬರೋರನ್ನ ಕೇಳಬೇಕು, ಏನು ಮಾಡೋದು? ಒಂದು ಕೆಲಸ ಮಾಡ್ತೀನಿ, ಕೊನೆಯ ಸಲ ಟ್ರೈ ಮಾಡ್ತೀನಿ, ಹೇಗಿದ್ರು ಎಂಜಿನ್ ಕೂಲ್ ಆಗಿದೆ, ಟ್ರೈ ಮಾಡಲಾ? ತಡೀರಿ, ನಾನು ತಳ್ತೀನಿ, ಶುರು ಆಯ್ತದ ನೋಡಿ. ಏ ಪಾವನಿ, ಸುಮ್ಮನಿರು, ನಿನ್ ಕೈಲಿ ಆಗಲ್ಲ, ಅದೆಲ್ಲ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ. ಶುರು ಮಾಡಿ. Thank you.
ಬನ್ನಿ ಕಾರ್ ಸ್ಟಾರ್ಟ್ ಆಗೋಯ್ತು ಕಂಗ್ರಾಚುಲೇಷನ್ಸ್ ಐ ಕಾಂಟ್ ಬಿಲೀವ್ ದಿಸ್ ಬಾವಳ್ಗೆ ಏನ್ ಪಾವನಿ ನಿಂದು ಗೋಲ್ಡನ್ ಹ್ಯಾಂಡ್ ಆಗೋಯ್ತಲ್ಲ ನಾನ್ ನಿಜವಾಗ್ಲೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಏ ನಮ್ಮ ಊರಿಗೆ ಬತ್ತದಲ್ಲ ರವೀಂದ್ರ ಪಂಚಲಿಂಗೇಶ್ವರ ಉದಯರಂಗ ಎಲ್ಲ ಬಸ್ನು ಹಿಂಗೆ ಆಗಾಗ ತಳ್ಬಿಟ್ಟೆ ಶುರು ಮಾಡೋದು ಅಂತೂ ನನ್ನ ಕಾರ್ ಆ ಲೆವೆಲ್ಗೆ ಬಂದ್ಬಿಡ್ತು ಎನಿ ಹೌ ಥ್ಯಾಂಕ್ಸ್ ಕಂಗ್ರ್ಯಾಚುಲೇಷನ್ಸ್ ಅಲ್ಲ ಇಂಥ ಸಿಂಪಲ್ ಐಡಿಯಾ ನನಗೆ ಹೊಳಿಲಿಲ್ಲ ಹೊಳೆದಿದ್ರೆ ರಾತ್ರಿನೇ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಓ ಅದೇ ಅದೇ ಅದಕ್ಕೇನೆ ಟೇಮ್ ಅನ್ನೋದು ಟೇಮ್ ಸರಿಗಿಲ್ಲ ಅಂದ್ರೆ ತಲೆನೇ ಓಡಕ್ಕಿಲ್ಲ ಇಲ್ಲ ಟೈಮ್ ಸರಿಯಾಗಿತ್ತು ಅದಕ್ಕೆ ಹೊಳಿಲಿಲ್ಲ ಹಾಗೇನಾದರೂ ಹೊಳೆದಿದ್ರೆ ನಾವಿಬ್ರು ಇಂಥ ಒಂದು ಅದ್ಭುತವಾದ ರಾತ್ರಿನ ಮಿಸ್ ಮಾಡ್ಕೋತಿದ್ವಿ ಅಲ್ವಾ ಎನಿವೇ ಥ್ಯಾಂಕ್ಸ್ ಅಗೇನ್ ಫಾರ್ ಎವ್ರಿಥಿಂಗ್ ಏ ಈಗ ನನ್ನ ಮುಖ ನೋಡ್ಕೊಂಡು ಹಂಗೆ ಕುಂತಿರ್ತೀರಾ ಇಲ್ಲ ಮುಂದಕ್ಕೆ ಹೋಗ್ತೀರಾ ಓಕೆ 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 ಕೂಲ್ ಅಷ್ಟೊಂದು ಎಮೋಷನಲ್ ಆಗೋದೇನ್ ಬೇಡ ಹೌದು ಅಂತದೇನಿದೆ ನಿಮ್ಮೂರಲ್ಲಿ ಇದೇನ್ ಕಾಶ್ಮೀರ ನೈನಿತಾಳ ಏ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ನಮ್ಮ ಊರೇ ಚಂದ ಇದೇ ನನಗೆ ಸ್ವರ್ಗ ಇಲ್ಲಿಗೆ ಬಂದೆ ಅಂದ್ರೆ ನನಗೆ ಸಿಗೋ ಸಂತೋಷ ಆ ಸ್ವರ್ಗದಲ್ಲೂ ಸಿಗಕ್ಕಿಲ್ಲ ಅದೆಲ್ಲ ನಿಮ್ಗೆ ಅರ್ಥ ಆಗಕ್ಕಿಲ್ಲ ಬಿಡಿ ಇಲ್ಲೇ ನಾನು ಕುಂಟೆಬಿಲ್ಲೆ ಆಡ್ತಿದ್ದು ಅಲ್ಲಿ ಆ ಮರ ಆಯ್ತಲ್ಲ ಅಲ್ಲಿ ನಾನು ಎಷ್ಟೊಂದ್ಸಲ ಸೀಬೇಕಾಯಿ ಕಿತ್ಕೊಂಡು ತಿಂದಿದ್ದೀನಿ ಗೊತ್ತಾ ಹಾ ನೀವು ಕಾಡು ಹುಣ್ಸೆ ಮರ ನೋಡಿದ್ದೀರಾ ಅದ್ರ ಹಣ್ಣು ತಿಂದಿದ್ದೀರಾ ಅದು ನಿಮ್ಮೂರ ಕಡೆ ಎಲ್ಲ ಸಿಗಲ್ಲ ಅದೇನಿದ್ರು ನಮ್ಮೂರ ಕಡೆ ಮಾತ್ರ ಸಿಗೋದು ಕಾರೆ ಹಣ್ಣ ಕಲ್ಲಿನ ಜೊತೆ ಮಡಗಿ ಅದನ್ನ ಹಣ್ಣು ಮಾಡ್ಕೊಂಡು ತಿಂದ್ರೆ ಹೆಂಗಿರ್ತೈತೆ ಗೊತ್ತಾ ನಿಮ್ಗೆ ಎರಡು ದಿನ ನಮ್ಮೂರಲ್ಲಿ ಇರಿ ಸಾಕು ನಿಮಗೆಲ್ಲ ತೋರಿಸ್ತೀನಿ ಏ ನಾಗರಾಜ ಗೌರಿ ನಿಮಿಷ ಇರಿ ಎಂತ ಹುಡುಗಿಯಳು ನೋಡ್ತಾ ಇದ್ರೆ ಕಾಡಲ್ಲಿ ಜಿಗ್ದಾಡೋ ಜಿಂಕೆ ತರ ಅನ್ಸುತ್ತೆ ಎಷ್ಟು ಖುಷಿಯಾಗಿ ಆ ಮಕ್ಕಳ ಜೊತೆ ಸೇರ್ಕೊಂಡ್ ಬಿಟ್ಲು ಸಣ್ಣ ಸಣ್ಣ ಸಂತೋಷಗಳನ್ನ ದೊಡ್ಡದಾಗಿ ಎಂಜಾಯ್ ಮಾಡೋದು ಹೇಗೆ ಅಂತ ನಿನ್ನ ನೋಡಿ ಕಲಿಬೇಕು ಭಾವನೆ ಎಲ್ರಿಗೂ ಆಮೇಲೆ ಸಿಗ್ತೀನಿ ಎಲ್ರು ಸ್ಕೂಲ್ಗೆ ಹೋಗಿ ನಮ್ಮೂರಲ್ಲಿ ಇವರೇ ಎಲ್ಲ ನನಗೆ ಫ್ರೆಂಡ್ಸು ಇವ್ರ ಜೊತೆಗೇನೆ ಆಟ ಆಡ್ಕೊಂಡು ಆರಾಮಾಗಿ ಇದ್ಬಿಟ್ಟಿದ್ದೆ ನೋಡಿ ಪಾಪ ಎಲ್ಲ ಒಳ್ಳೆ ಹುಡುಗರು ನಿನ್ನ ಫ್ರೆಂಡ್ಸ್ನ ನೋಡಿದ್ರೆ ನೀನು ಯಾವ ಲೆವೆಲ್ಗೆ ಬೆಳೆದಿದ್ದೀಯ ಅಂತ ಗೊತ್ತಾಗತ್ತೆ ಬಿಡು ಹೌದು ಈಗ ಯಾವ ಕಡೆಗೆ ಮೊದಲು ಆಶ್ರಮಕ್ಕೆ ಹೋಗೋದಾ ಅಥವಾ ದೇವಸ್ಥಾನಕ್ಕೆ ಹೋಗೋದಾ ಇಲ್ಲ ದೇವಸ್ಥಾನಕ್ಕೂ ಬೇಡ ಆಶ್ರಮಕ್ಕೂ ಬೇಡ ಮೊದಲು ನಮ್ಮ ಮನೆಗೆ ಹೋಗೋಣ ನಾನು ಹೇಳಿದ್ದು ಅದೇ ನಿನಗೆ ನಿಮ್ಮ ಮನೆನೇ ದೇವಸ್ಥಾನ ಅಲ್ವಾ ಹ್ಞೂ ಸಂದ ಕೇಳಿದ್ರಿ ಅದೇ ಅದೇ ನನಗೆ ನಮ್ಮ ಮನೆನೇ ದೇವಸ್ಥಾನ ನಮ್ಮಮ್ಮನೇ ದೇವರು ನಿಮ್ಮಪ್ಪ ಅವರು ದೇವ್ರಯ್ಯ ವಸಿ ಸರಿಗಿಲ್ಲ ಅಷ್ಟೇ ಏನು ಮಾಡೋಕ್ಕಾಯ್ತದೆ ನಿಮಗೆ ಗೊತ್ತಲ್ವಾ ತಾಯಿಗಿಂತ ದೊಡ್ಡ ದೇವರು ಎಲ್ಲಾದರೂ ಉಂಟಾ ನೀವು ಹಂಗೆ ಅಲ್ವಾ ನಿಮ್ಮ ತಾಯಿ ಅಂದರೆ ನೀವು ಎಷ್ಟು ಗೌರವ ಭಕ್ತಿ ಭಯಿಂದ ನಡ್ಕೋತೀರಾ ಅಲ್ವಾ ನಡೀರಿ ನಡೀರಿ ಮನೆಗೆ ಹೋಗೋಣ
ಎತ್ತ ಗಾಳಿಗೆ ಹೋಗಿದ್ಯಾ ಪಾವು ನೀನು ಅಳಿಯೋದು ಬಂದರೆ ಜಲ್ದಿ ಬಂದೆ ಅಪ್ಪಯ್ಯ ಸಂದಾಕಿದ್ಯಾ ನಾ ಸಂದಾಕಿದ್ದೀನಿ ಕಣವ ನೀನೇನವ ರಾಜಕುಮಾರಿ ರಾಜಕುಮಾರಿ ಇದ್ದಂಗಿದ್ಯಾ ಉರ್ಲೋಬೇಕು ಕಣವ ರಾಜಕುಮಾರ್ ಅಂದ್ಕೊಂಡು ಲಗ್ನ ಮಾಡಿಸಿದ ಮ್ಯಾಕೆ ನೀ ರಾಜಕುಮಾರಿ ಅಲ್ವಾ ಬೋ ಬೋ ನೀವು ಒಳಗೆ ಬನ್ನಿ ಚೆನ್ನಾಗಿದ್ರ ನೋಡಿ ಹೆಂಗಿವನಿ ಎಲ್ಲ ನೀವು ಮಡಗ್ದಂಗೆ ನಾವು ಮಡಗ್ದಂಗಲ್ಲ ಎಲ್ಲ ಪರಮಾತ್ಮ ಮಡಗ್ದಂಗೆ ಅಮ್ಮ ಪೌನಿ ಅಮ್ಮ दिन आगोग नोड़ मद्वे मे कलो नी बंद नोड़क आगे याकम अलग शुरुमकबिटे नान संतोषवा बंदी नहीं संतोषवा नं कष्ट नवीना ಅಂತೂ ದೊಡ್ಡ ಮನ್ಸ್ ಮಾಡಿ ನನ್ನ ಮಗಳನ್ನು ಕರ್ಕೊಂಡು ಈ ಬಡೂರ್ ಮನೆಗೆ ಪಾದ ಬೆಳೆಸಿದ್ರಿ ನಿಮ್ಮ ಮಗಳ ಸ್ವರ್ಗ ಇಲ್ಲೇ ಇರುವಾಗ ಬರದೇ ಇರಕಾಗುತ್ತ ಅತ್ತೆ ಅವರೇ ಕೂತ್ಕಳಿ ಕೂತ್ಕಳಿ ವಸಿ ಸುಧಾರಿಸ್ಕಳಿ ನಿಮಗೆ ಬಿಸಿನೀರ್ ಸ್ನಾನಕ್ಕೆ ಅಂಡವಲ್ಲೇ ಉರಿ ಹಾಕ್ತೀನಿ ಫುಲ್ ಫ್ರೆಶ್ ಆಗೋರಂತೆ ಹೌದಾ ಫುಲ್ ಫ್ರೆಶ್ ಆಗೋದಾ ಆಗಬಹುದು ಪಾವನಿ ಕೂತ್ಕಳಿ 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 ಏ ಶಾಂತ ಏನು ನಮ್ಮ ಹೆಂಗ್ ನೋಡ್ತಾ ಇದೆ ಐದು ಕಾಫಿ ಗಿ ಪಡ್ಕೋಕು ಅದಕ್ಕೆ ಹಾಲ್ ಬೇಕಲ್ವಾ ಮನೆಗೆ ಮಗಳು ಅಳಿಯ ಬಂದಿದ್ದಾರೆ ಹಾಲೈತೋ ಇಲ್ವೋ ಕಾಫಿ ಕಾಯಿಸೋ ಅಂತ ನಾನೇ ಖುದ್ದಾಗಿ ಹಾಲು ತಗೊಂಡ್ಬಂದು ಕೊಡ್ತೀನಿ ಹಂಗೆ ಹೋಯ್ತಿಯಲ್ಲ ತಗೋ ಹಾಲು ಏಯ್ ಇದು ಹಾಲಲ್ಲ ಕಣೋ ಇಸ ನನ್ನ ಮಗಳ ಬಾಳಿಗೆ ವಿಸ ಇಕ್ಕ ಕೊಂಡಿದ್ದೋ ನೀನು ಅಪರೂಪಕ್ಕೆ ನನ್ನ ಮಗಳು ಅಳಿಯ ಮನೆಗೆ ಬಂದವರಲ್ಲ ಅಂತ ಸಂತೋಷವಾಗಿದ್ರೆ ಅದ ಯಾವ ಧೈರ್ಯದ ಮೇಲೆ ಒಳಕ ಕಾಲಿಟಿಯೋ ನೀನು ಹೋಗ ಅಚ್ಚಿಗೆ ಸಂತಕ ನಿನ್ನ ಮಗಳಿಗೆ ನಾನು ಬಾಳ್ ಕೊಡಬೇಕು ಅಂತ ಇದ್ದವನು ನಿಜವಾಗ್ಲೂ ವಿಷ ಇಕ್ಕಬೇಕು ಅಂತ ಇದ್ದವರು ಇನ್ಯಾರೋ ಏನ್ ಪೌನಿ ಸಂದಾಕಿದ್ದೀಯಾ ಹೆಂಗೈತೆ ನಿನ್ನ ಸಂಸಾರ ನೋಡು ಮಾದೇಸಣ್ಣ ಇದೆಲ್ಲ ಸಂದಾಕಿರಲ್ಲ ನೀನ್ ನನಗೆ ಎಂತ ಅನ್ಯಾಯ ಮಾಡಕೊಂಡಿದ್ದೆ ಅಂತ ನಮ್ಮೆಲ್ಲರಿಗೂ ಗೊತ್ತದೆ ಆದ್ರೂ ಅದು ಯಾವುದೋ ವಿಸ್ಗಳಿಗೆ ಹಾಳಾಗಿ ಹೋಗ್ಲಿ ಅಂತ ಸಮ್ಮಿಸ್ಬಿಟ್ಟು ಸುಮ್ಕಿದೀವಿ ಆದ್ರೆ ನೀ ನಿನ್ನ ತಪ್ಪು ತಿಳ್ಕೊಂಡು ಬದಲಾಗಬೇಕಲ್ವಾ ಬೇರೆವರ ಮನೆ ಸೇರಿ ದೆಣ್ಮಗಳು ತವ ಬಂದು ನೀ ನಿಂಗೆಲ್ಲ ಮಾತಾಡೋದು ಸಂದಾಕಿರಕ್ಕಿಲ್ಲ ನೀನು ದಯವಿಟ್ಟು ಇಲ್ಲಿಂದ ಹೊರಟೋಗು ಎಲ್ಲರೂ ಮಾತಾಡ್ತಾನೆ ಇದ್ದೀರಾ ಆದ್ರೆ ನಿಮ್ಮ ಯಜಮಾನ ಆ ಪುರುಷ ಈ ಶ್ರೀರಾಮಚಂದ್ರ ಏನು ಮಾತಾಡದೆ ಸುಮ್ಮನೆ ಕುಂತವರಲ್ಲ ಯಾಕೆಂದ್ರೆ ಅವನಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಎದ್ರೆ ಒದೆನೆ ಹಾಗೂ ಬುದ್ಧಿ ಬರಲಿಲ್ಲ ಅಂದ್ರೆ ಹೋಗೇನೆ ಏನ್ ದೇವರು ಹೆಂಗಸರು ಮುಂದೆ
ಬಹಳ ಜೋರಾಗಿ ಪೋಸ್ ಕೊಡ್ತಾ ಕುಂತಿದ್ದೀರಾ ಈ ಮಾದೇಶ ಸುಮ್ಕೆ ಸೋಕಿಗೆ ಅಂತ ಮೀಸೆ ಬಿಟ್ಟೋನಲ್ಲ ದಿನಕ್ಕೆ ಎರಡು ಕೋಳಿ ತಿಂದು ಗರಡಿ ಮನೆಯಲ್ಲಿ ಬೆವರು ಸುರಿಸಿ ದೇಹ ಬೆಳೆಸಿರೋನು ಮಿಸ್ಟರ್ ಮಾದೇಶ್ ಈ ರಾಹುಲ್ನ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಮೀಸೆ ಬೆಳೆಸಿದ ಮಾತ್ರಕ್ಕೆ ನಿನ್ನೆ ನೀನು ಶೂರ ಅನ್ಕೋಬೇಡ ಆಟಕ್ಕೆ ನಿಂತರೆ ಹೊಡೆದಾಟಕ್ಕೆ ಬಿದ್ದರೆ ಈ ರಾಹುಲ್ ಏನು ಅಂತ ನಿನಗೂ ಗೊತ್ತಾಗುತ್ತೆ ಹಂಗ ಹಂಗಾರೆ ಒಂದು ಕೈ ಮಿಲಾಯಿಸೋಣ ಬನ್ನಿ ಇದಕ್ಕೆ ಅದೆಲ್ಲ ಸಮಯ ಅಲ್ಲ ಹೆಂಗಸರೆದ್ರಿಗೆ ಇದೆಲ್ಲ ಬೇಡ ಮಿಸ್ಟರ್ ಮಾದೇಶ್ ನಮ್ಮ ನಮ್ಮ ಲೆಕ್ಕಾಚಾರನ ನಾವು ಪರ್ಸ್ನಲ್ಲಾಗಿ ಇಟ್ಕೊಳ್ಳೋಣ ಅದನ್ನು ಇಬ್ಬರೇ ಇದ್ದಾಗ ಫೇಸ್ ಟು ಫೇಸ್ ತೀರಿಸ್ಕೊಳ್ಳೋಣ ಈಗ ಮರ್ಯಾದೆಯಾಗಿ ಜಾಗ ಖಾಲಿ ಮಾಡ್ತೀಯ ಏಯ್ ಬೇಟೆ ಕೊಡಿ ನಿನ್ನ ನನಗೆ ಚಂಪಾಯಿಸ್ಬಿಟ್ಟೆ ನಮ್ಮ ಹುಡುಗಿನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾ ನನಗೆ ಯಾಮರ್ಸ್ಬಿಟ್ಟು ಅವಳನ್ನ ಗಿಟ್ಟಿಸ್ಕೊಂಬಿಟ್ಟೆ ನಾನು ಇನ್ನು ಕೆಣಕದ್ದು ಬೇಡ ಅಂತ ಸುಮ್ಕೆ ಇದ್ದೆ ಆದರೆ ಇವತ್ತು ಕಣ್ಣಾರೆ ನೋಡಿದ್ನಲ್ಲ ಸಂಕಟ ಆಗೋಯ್ತು ಹಳೆ ಸೇಡು ತೀರಿಸ್ಕೋಬೇಕು ಇಲ್ಲ ಹಳೆ ಆಸೆನ ಪೂರೈಸ್ಕೋಬೇಕು ಅಂತ ಬಂದಿದ್ದೀನಿ ಎರಡರಲ್ಲಿ ಏನು ಮಾಡಲಿ ವಿಷ ಕುಡಿದು ಸಾಯಿಲೋ ಅಥವಾ ನೇಣು ಹಾಕ್ಕೊಂಡು ಸಾಯಿಲೋ ಅಂತ ಕೇಳಬೇಡ ನಿನಗೇನು ತೋಚುತ್ತೋ ಅದನ್ನು ಮಾಡು ಹೇಯ್ ಸರ್ದಾರ ನೀನು ಪಾವನಿನ ಕಿಡ್ನಾಪ್ ಮಾಡು ಅಂತ ನನಗೆ ಹೇಳ್ಕೊಟ್ಟಿದ್ದನ್ನ ನಾನು ಯಾರಿಗೂ ಹೇಳಿಲ್ಲ ಈಗ ಹೇಳಿದರೆ ಏನಾಯ್ತದೆ ಅಂತ ಗೊತ್ತಾ ಹೇಳು ನಾನೇನಾಗಬೇಕು ಅಂತ ಇಷ್ಟು ದಿನದಿಂದ ಕಾಯ್ತಿದ್ನೋ ಅದೇ ಆಗುತ್ತೆ ಇಲ್ಲಿವರೆಗೂ ನಾನು ಆ ನಿಜಾನ ಹೇಳಿರಲಿಲ್ಲ ಹೇಳ್ಬಿಡು ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ